ಆ ತಾಯಿ ಸಂಕಟ ನೋಡಿದಾಗ ಒಂದು ತಾಯಿಯಾಗಿ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಓಕೆ ಇವತ್ತು ಆ ತಾಯಿ ಯಾರು ಆನ್ಸರ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಬೆಳಗ್ಗೆಯಿಂದಲೂ ನಾವು ಎಮ್ ಎಲ್ ಎಗಳೆಲ್ಲೋದ್ರು ಮಂತ್ರಿಗಳೆಲ್ಲೋದ್ರು ಅಧಿಕಾರಿಗಳೆಲ್ಲೋದ್ರು ಆ ಗುಂಡಿ ಈಗ ಆಗಿದ್ದು ಮೊದಲಿಂದ ಇಲ್ಲ ಅಂತ ಶಾಸಕರು ಹೇಳ್ತಾ ಇದ್ರು ಸಿ ನಾನು ಪ್ರತಿಯೊಂದು ರೋಡು ಪ್ರತಿಯೊಂದು ಐವತ್ತು ಮೀಟ್ರಕ್ಕೆ ವಿಶ್ವನಾಥ್ ಅವ್ರು ಹೋಗಿ ಇಲ್ಲಿ ಗುಂಡಿ ಇದೆಯಾ ಇಲ್ಲಿ ಗುಂಡಿ ಇದೆಯಾ ಇಲ್ಲಿ ಗುಂಡಿದೆಯಾ ಆ ಇನ್ನೂ ಇಟ್ಟು ಅದನ್ನ ಮಾಡೋಕ್ಕಾಗಲ್ಲ ಅಂತ ನಮ್ಗೆ ಗೊತ್ತು ಆದರೆ ಒಂದು ಸಣ್ಣ ಗುಂಡಿ ಆದ ತಕ್ಷಣ ಅದನ್ನು ಮುಚ್ಚಿದರೆ ಎಲ್ಲ ನೋಡ್ತಾ ಇದ್ದೆ ನಾನು ಸರ್ಕಾರ ಕೊಟ್ಟಿರುವಂಥ ಅಂಶಗಳು ಸೆಪ್ಟೆಂಬರಲ್ಲೋ ಅಥವಾ ಯಾವಾಗಲೋ ಎಷ್ಟು ಗುಂಡಿಗಳಿವೆ ಎಷ್ಟಕ್ಕೆ ನಾವು ಡಾಂಬರ್ ಹಾಕಿದ್ದೀವಿ ಎಷ್ಟು ಗುಂಡಿಗಳಿವೆ ಅಂತ ನೂರ ತೊಂಬತ್ನಾಲ್ಕು ರಸ್ತೆ ಗುಂಡಿಗಳಿವೆ ಇನ್ನೆಲ್ಲ ಮುಚ್ಚಿಬಿಟ್ಟಿದ್ದೀವಿ ಅಂತ ಬಿ ಬಿ ಎಂ ಪಿ ಒಂದು ರಿಪೋರ್ಟ್ ಕೊಟ್ಟಿದೆಯಂತೆ ನಾಚಿಕೆ ಆಗಲ್ವಾ ಐ ಮೀನ್ ಬಿ ಬಿ ಎಂ ಪಿ ಅಂತಂದರೆ ಒಬ್ಬ ಅಧಿಕಾರಿ ಅಥವಾ ಯಾರೂ ಅಲ್ಲ ಬಿ ಬಿ ಅಂತ ಅಂದರೆ ಬಿ ಬಿ ಎಂ ಪಿ ಅಂದರೆ ಒಂದು ವ್ಯವಸ್ಥೆ ಇಷ್ಟು ಬೆಂಗಳೂರು ಇಡೀ ಬಜೆಟ್ನ ಬಹುಪಾಲು ರೆವಿನ್ಯೂ ಜನರೇಟ್ ಮಾಡುತ್ತಲ್ಲ ನಿಮ್ಮ ಯೋಗ್ಯತೆಗೆ ಒಂದು ಒಳ್ಳೆ ರಸ್ತೆಗಳು ಕೊಡಕ್ಕೆ ಸಾಧ್ಯ ಇಲ್ವಾ ಒಳ್ಳೆಯ ರಸ್ತೆಯನ್ನು ಕೊಟ್ಟು ಈಗ ಜನ ನೀವು ಟ್ರಾಫಿಕ್ ಪೊಲೀಸರು ರೋಡ್ ರೋಡಲ್ಲಿ ನಿಂತು ಹಣ ಪಿಕ್ವಾಗ ಅವ್ರು ಹೇಳೋದೇನು ಗೊತ್ತಾ ಹೆಲ್ಮೆಟ್ ಹಾಕಿಲ್ಲ ಅಂತ ಫೈನ್ ಹಾಕ್ಬಿಡ್ತೀರಾ ಬೇರೆ ಬೇರೆ ಎಲ್ಲ ಫೈನ್ ಹಾಕ್ತೀರಾ ಒಳ್ಳೆ ರಸ್ತೆ ಕೊಡೋಕೆ ಆಗಲ್ವಾ ಅಂತ ಪೊಲೀಸರು ಹೇಳ್ತಾರೆ ರಸ್ತೆ ಕೊಡೋದು ನಮ್ಮ ಕೆಲಸ ಅಲ್ಲ ರೀ ನಮ್ಮ ಕೆಲಸ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಅಂತ ಹಾಗಾದ್ರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿನ ಕೇಳಿ ಬಿ ಬಿ ಎಂ ಪಿನ ಕೇಳಿ ಕೆಇಬಿನ ಕೇಳಿ ಇನ್ಯಾವುದೋ ಒಂದನ್ನ ಕೇಳಿ ನಾವು ಕೇಳ್ಕೊಂಡು ಓಡಾಡೋಕ್ಕೆ ನಮ್ಮನ್ನೇನು ಅನ್ಕೊಂಡಿದ್ದೀರಾ ನೀವು ಜನಸಾಮಾನ್ಯರನ್ನ ಯಾರು ದುಡ್ಡಲ್ಲಿ ಕೆಲಸ ಮಾಡ್ತೀರಾ ನಿಮ್ಮ ಅಪ್ಪನ ಮನೆ ದುಡ್ಡು ತಂದೇನಾದ್ರೂ ಕೆಲಸ ಮಾಡ್ತೀರಾ ನೀವು ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಬೇರೆ ಇನ್ನೊಬ್ರು ಯಾರಾದರೂ ಆಗಲಿ ಅಷ್ಟು ಕೊಟ್ಬಿಟ್ರು ಇಷ್ಟು ಕೊಟ್ಬಿಟ್ರು ಏನು ಪುಣ್ಯದ ಕೆಲಸ ಮಾಡ್ತೀರಾ ನಿಮ್ಮ ಖಜಾನೆಯಿಂದ ತೆಗೆದು ತೆಗೆದು ಏನಾದ್ರು ಕೊಡ್ತೀರಾ ನಮ್ಮ ದುಡ್ಡಲ್ಲಿ ನಮ್ಮ ಮನೆ ನಮ್ಮ ರಸ್ತೆಗಳನ್ನು ಸರಿ ಮಾಡೋದಕ್ಕೆ ನಿಮಗೆ ಇಷ್ಟೊಂದು ನಿಮಗೆ ಕಷ್ಟ ಆಗುತ್ತೆ ಅನ್ನೋದ್ರೆ ನೀವೆಲ್ಲ ಯಾಕ್ರೆ ಇದ್ದೀರಾ ನೀವು ಅಧಿಕಾರಿಗಳು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಸರ್ಕಾರ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನೋದು ಯಾಕಂದ್ರೆ ಸ್ವತಃ ಮಂತ್ರಿಗಳೇ ಹೇಳಿದ್ರು ಕೂಡ ಗುಂಡಿಗಳನ್ನು ಮುಚ್ಚೋ ಕೆಲಸ ಆಗ್ತಾ ಇಲ್ಲ ಅಂಡ್ ಗುಂಡಿಗಳು ನಿಮಗೆ ಜೀವಂತವಾಗಿರ್ಬೇಕು ಗುಂಡಿಗಳು ಜೀವಂತ ಆಗಿಲ್ಲ ಅಂದ್ರೆ ನಿಮ್ಗೆ ದುಡ್ಡು ಬರಲ್ಲ ಐ ನೋ ಇಟ್ ಗುಂಡಿಗಳು ಮುಚ್ಚುವಂತ ಕೆಲಸ ಇಡೀ ವರ್ಷ ನಡಿಬೇಕು ಆವಾಗ್ಲೇ ನಿಮ್ಗೆ ದುಡ್ಡು ಬರೋದು ಐ ನೋ ಇಟ್ ಹಾಗಾಗಿ ಗುಂಡಿ ಮುಚ್ಚೋದನ್ನ ನೀವು ಸುಮಾರು ಒಂದ್ ವರ್ಷ ಎರಡು ವರ್ಷ ಹೇಳಿ ಎಳಿತೀರಾ ಮಳೆ ಬರುತ್ತೆ ರೋಡ್ ಕಿತ್ತೋಗುತ್ತೆ ಮತ್ತೆ ಅದನ್ನ ಮುಚ್ಚೋಕೆ ಮತ್ತೆ ಒಂದು ಟೆಂಡರ್ ಕರೀತೀರಾ ಮತ್ತೆ ಹೊಸ ಹೊಸ ಗಳು ಹೊಸ ಹೊಸ ಐಡಿಯಾಗಳು ತರ್ತೀರಾ ಮತ್ತೆ ಅದನ್ನ ಮುಚ್ಚೋಕೆ ಒಂದ್ ವರ್ಷ ತಗೊಳ್ತೀರಾ ಆಮೇಲೆ ಮತ್ತೆ ಮಳೆ ಬರುತ್ತೆ ನಾಟ್ಕ ಆಡ್ತಾ ಇದ್ದೀರಾ ನೀವು ನಾವು ಮಾತಾಡಿದ್ದಾಯ್ತು ಸ್ವತಃ ಸ್ಪಾಟ್ಗಳಿಗೆ ಹೋಗಿ ನೋಡಿ ಈ ಗುಂಡಿ ನೋಡಿ ಆ ಗುಂಡಿ ನೋಡಿ ಅಂತ ತೋರಿಸಿದ್ದಾಯ್ತು ಈಗ ಜನ ನೀವು ಡಿಸೈಡ್ ಮಾಡಬೇಕಷ್ಟೆ ನಿಮ್ದು ಕರ್ತವ್ಯ ಇದೆ ನಿಮಗೂ ಕೂಡ ಕೇಳುವಂತ ಅಧಿಕಾರ ಇದೆ ನೀವು ಈಗ ಎಚ್ಚೆತ್ತುಕೊಳ್ಬೇಕಷ್ಟೇ ಐ ಆಮ್ ನಾಟ್ ಪ್ರೊವೋಕಿಂಗ್ ಯಾಕಂದ್ರೆ ನಮ್ಗೆ ಕೇಳಿ 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 ಪ್ರತಿದಿನ ಈ ವಿಚಾರ ಸುದ್ದಿ ಮಾಡಿ ಮಾಡಿ ಬಾಳ ಏನ್ರೇ ಮೇಡಮ್ ನೀವು ಸುದ್ದಿನೇ ಮಾಡಲ್ವಲ್ಲ ರೀ ಮಾಡಿ ಸಾಕಾಗೋಗಿದ್ದೀರಿ ನಾನು ಬೀದ್ ಬೀದಿ ಅಲ್ದು ಬಂದಿದ್ದೀನಿ ಬೀದಿ ಬೀದಿ ಅಲ್ದು ಭಾಳ ಜನ ಏನು ಮೇಡಮ್ ನೀವು ಬಂದುಬಿಟ್ಟಿದ್ದೀರಾ ಹೌದು ನಮಗೇನು ಹುಚ್ಚಿಡ್ದಿರಲಿಲ್ಲ ಹೋಗಿ ಅಲ್ಲಿ ರಸ್ತೆಗಳಲ್ಲಿ ನಿಂತು ಅದೂ ಕೊಡ್ಕೊಂಡು ಎಲ್ಲ ಬಿಕಾಸ್ ಸಾರ್ವಜನಿಕ ಹಿತಾಸಕ್ತಿ ಜನ ಅನುಭವಿಸ್ತಾ ಇರುವಂಥ ಕಷ್ಟ ಏನು ಬೆಂಗಳೂರಲ್ಲಿ ರೋಡ್ಗಳು ಹೇಗಿವೆ ಅಂತ ತೋರಿಸೋದಕ್ಕೆ ಅಂತಲೇ ನಾವು ಬೀದಿ 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 ಅಡ್ಡಾಡಿ ಅಲ್ಲಿಯ ರಸ್ತೆ ಗುಂಡಿಗಳ ಪರಿಸ್ಥಿತಿಯನ್ನು ಸರ್ಕಾರದ ಮುಂದಿಟ್ವಿ ಇವತ್ತು ಆ ತಾಯಿನೂ ರೀ ಯಾರಿಗಾದ್ರು ಆ ತಾಯಿ ಸಂಕಟ ನೋಡಿದ್ರೆ ನನಗೆ ಮಾತೇ ಬರಲಿಲ್ಲ ರೀ ಮಾತೇ ಬರಲಿಲ್ಲ ನಾವಿಷ್ಟು ಗಟ್ಟಿ ಹಾಗೆ ಹೀಗೆ ಅಂತ ಅಂತೀವಿ ಒಂದು ತಾಯಿಯಾಗಿ ಇನ್ನೊಬ್ಬ ತಾಯಿ ಸಂಕಟ ಪಡ್ತಾಯಿದ್ದಾಳೆ ನನಗೆ ಯಾರು ಭಾಳ ಬೇಗ ಗಂಡ ತೀರ್ಕೊಂಡ್ರು ಸಿಂಗಲ್ ಪೇರೆಂಟ್ ತಾಯಿ ಒಬ್ಬರೇ ಮಗನನ್ನು ಸಾಕಿದ್ದಾರೆ ಆ ಹುಡುಗನೇ ಜೀವನಕ್ಕೆ ಆಧಾರ ತಾಯಿಗೆ ಮಗ ಮಗನಿಗೆ ತಾಯಿ ಅಂತಹ ತಾಯಿ ಆ ಮಗುನ ಕಸ್ಕೊಂಡ್ರಲ್ಲ ನೀವು ಆ ಮಗನ್ನ ಇದಕ್ಕೆ ಯಾರು ಹೊಣೆ ಯಾರನ್ನ ನಾವು ಇಂಥವ್ರು ಅಂತ ನೀವು ಹೇಳಿಬಿಡಿ ನೋಡೋಣ ಯಾರು ರಿಯಾಕ್ಟ್ ಮಾಡ್ತೀರಿ ನೀವು ನಗರಾಭಿವೃದ್ಧಿ ಸಚಿವರು ಮುಖ್ಯಮಂತ್ರಿಗಳೇ ಯಾರು ರಿಯಾಕ್ಟ್ ಮಾಡ್ತೀರಿ ನೀವು ಯಾವ ಮಂತ್ರಿಗಳು ಬೆಂಗಳೂರಲ್ಲಿ ಇಷ್ಟು ಜನ ಮಂತ್ರಿಗಳು ಅಷ್ಟು ಜನ ಮಂತ್ರಿ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ನೀವೆಲ್ಲ ಮಂತ್ರಿಗಳೇ ನಿಮ್ಮ ಮನೆಯ ಮುಂದಿನ ರೋಡ್ಗಳು ಚೆನ್ನಾಗಿದಾವ ನೀವು ರಸ್ತೆಯಲ್ಲಿ ಓಡಾಡ್ತಿರ್ತಾನೆ ನಿಮ್ಮ ಮಕ್ಕಳು ರಸ್ತೆಯಲ್ಲಿ ಓಡಾಡ್ತಾ ಇರ್ತಾನೆ ನಿಮ್ಮ ಸಂಬಂಧಿಕರು ರಸ್ತೆಗಳಲ್ಲಿ ಓಡಾಡ್ತಾ ಇರ್ತಾನೆ ಇವತ್ತು ಈ ಆಗಿರೋದು ನಾಳೆ ನಿಮಗಾಗಲ್ವೇ ಆಗಬಾರ್ದು ಯಾರಿಗೂ ಆಗಬಾರ್ದು ಏನು ಮಾಡ್ತೀರಿ ನೀವೆಲ್ಲ ಬೆಂಗಳೂರಿಗೆ ಇಷ್ಟು ಜನ ಮಂತ್ರಿಗಳಿದ್ದೀರಲ್ಲ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಇವತ್ತು ಆ ಮಗ ಸತೋಗಿದ್ದಾನಲ್ಲ ಆ ತಾಯಿ ಗೋಳಾಡ್ತಿದ್ದಾರಲ್ಲ ಏನು ಮಾತಾಡಿದ್ದೀರಾ ನೀವು ಒಂದಂತೂ ಸತ್ಯ ದಿನ ಬೇಕಾದರೆ ನಾವು ಇದನ್ನೇ ಮಾತಾಡಿ ಯಾರಿಗೇನು ಒಂದು ಸಣ್ಣ ಲವಲೇಶದಷ್ಟು ಅವ್ರಿಗೇನು ಅನ್ಸೋದಿಲ್ಲ ಐ ಡೋಂಟ್ ನೋ ಅವ್ರಿಗೆಲ್ಲ ಮನುಷ್ಯತ್ವ ಇದೆಯಾ ಮಾನವೀಯತೆ ಇದೆಯಾ ಅಂತ ಕೇಳಿ ಒಬ್ರ ಮೇಲೆ ಒಬ್ಬರು ಹಾಕ್ಕೊಂಡು ಹೋಗ್ತಾರೆ ವಿಲ್ ಟೇಕ್ ಅ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್